ಫ್ರೆಂಡ್ಸ್, ಖುಷಿಯ ವಿಚಾರ ಏನಪ್ಪ ಅಂದ್ರೆ ಇದೀಗ ಕಾಡನೆ ಭೀಮ ವಾಪಸ್ ಬಂದಿದ್ದಾನೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ನೀವು ವಿಡಿಯೋದಲ್ಲಿ, ಸೊ ಯಾವ ಒಂದು ಜಾಗದಲ್ಲಿ ಅಂದ್ರೆ ಕಣಗುಪ್ಪೆ ಭಾಗ, ಚಿಕ್ಕಮಗಳೂರು ಭಾಗಕ್ಕೆ ಹೋಗಿದ್ದಲ್ವ ಭೀಮ ಅಂದ್ರೆ ಬಿಟಮ್ಮ ಗುಂಪಿನ ಜೊತೆಗೆ. ಸೊ ಆ ಒಂದು ಭಾಗದಿಂದ ಈಗ ವಾಪಸ್ ಸತೀಶ್ಪುರ ರೇಂಜ್ ಗೆ ಬಂದಿದ್ದಾನೆ. ಬಿಕ್ಕೋಡು ಅರೇಳಿ ಭಾಗಕ್ಕೆನೆ ವಾಪಸ್ ಬಂದಿದ್ದಾನೆ. ಸೊ ಒಂದು ಅವನ ಜಾಗ ಮರೆತಿಲ್ಲ ಭೀಮ, ನೋಡ್ತಾ ಇರ್ಬೋದು. ಸೊ ಯಾವ ರೀತಿ ರಸ್ತೆಯಲ್ಲಿ ಓಡಾಡ್ತಿದ್ದಾನೆ, ಗ್ರಾಮಸ್ಥರು ಹಿಂದೆ ಮುಂದೆ ಕೂಡ ಇದ್ದಾರೆ. ಒಂದು ಡಿಸ್ಟೆನ್ಸ್ ಅಂದ್ರೆ ಒಂದು 100 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ದೂರದಲ್ಲಿ ನಿಂತ್ಕೊಂಡು ಅಂದ್ರೆ ವಿಡಿಯೋವನ್ನ ಮಾಡ್ತಾ ಇದ್ದಾರೆ ಗ್ರಾಮಸ್ಥರು. ಸೊ ಒಂದು ಅವರಿಗೆ ಅಷ್ಟಾಗಿ ಆತಂಕ ಇಲ್ಲ, ಯಾಕೆಂದ್ರೆ ಭೀಮ ಯಾವತ್ತು ಯಾರನ್ನು ಕೂಡ ಅಟ್ಯಾಕ್ ಮಾಡಿದವನಲ್ಲ. ಆದ್ರೂ ಒಂದು ಕಾಡಾನೆ ಅಂದ್ರೆ ಡೇಂಜರ್, ಯಾವತ್ತಿದ್ರು ಕೂಡ ಡೇಂಜರ್, ತುಂಬಾನೇ ದೂರದಿಂದಾನೆ ಇರಬೇಕು, ಯಾವತ್ತೂ ಕೂಡ ಹತ್ರಕ್ಕೆ ಹೋಗುವಂತ ಪ್ರಯತ್ನವೂ ಸಹ ಮಾಡಬಾರ್ದು. ದೂರದಲ್ಲಿಯೇ ಒಂದು ವಿಡಿಯೋವನ್ನ ಮಾಡುತ್ತಾ ಫಾರೆಸ್ಟ್ ಆಫೀಸರ್ಸ್ ಗೆ ಒಂದು ಕಾಲ್ ಮಾಡುವ ಮೂಲಕ ಒಂದು ವಿಷಯವನ್ನು ಕೂಡ ಮುಡಿಸ್ತಾ ಇದ್ದಾರೆ. ಅದೇನಪ್ಪಾ ಅಂದ್ರೆ ಅದೇ ಸರ್ಕಲ್ ಗೆ ಬಂದಿದ್ದಾನೆ, ರೋಡ್ ನಲ್ಲಿ ಸುತ್ತಾಡ್ತಿದ್ದಾನೆ ಭೀಮ ಅಂತ. ಫಾರೆಸ್ಟ್ ನಲ್ಲಿ ಇರಬೇಕಾಗಿರುವಂತಹ ಭೀಮ ಗ್ರಾಮಕ್ಕೆ ಏನಕ್ಕೆ ಬರ್ತಾನೆ, ರೋಡ್ ನಲ್ಲಿ ಏನಕ್ಕೆ ಸುತ್ತಾಡ್ತಿರ್ತಾನೆ ಅಂದ್ರೆ ಆತನಿಗೆ ಅದು ಅಭ್ಯಾಸ ಆಗ್ಬಿಟ್ಟಿದೆ. ಊರಿನ ಅಂಚಿನಲ್ಲಿ ಓಡಾಡುವುದು, ರೋಡ್ ನಲ್ಲಿ ಓಡಾಡುವುದು, ರಸ್ತೆಯಲ್ಲಿ ಓಡಾಡುವುದು, ಅದು ಸಾಮಾನ್ಯವಾಗಿ ಬೆಳಗಿನ ಜಾವ ಕಾಣ ಸಿಗುದು. ಅಂದ್ರೆ ಬೆಳಗಿನ ಜಾವ 6-6:30, 7:30, 8:00, 9:00 ಒಳಗಡೆ ಎಲ್ಲ ಒಂದು ರೋಡ್ ಕ್ರಾಸ್ ಮಾಡ್ಬಿಡ್ತಾನೆ, ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಬಿಡ್ತಾನೆ, ವಾಪಸ್ ಮತ್ತೊಮ್ಮೆ ಫಾರೆಸ್ಟ್ ಏರಿಯಾಗೆ ಹೋಗ್ಬಿಡ್ತಾನೆ. ಅಂದ್ರೆ ಫಾರೆಸ್ಟ್ ಒಳಗಡೆ ಹೋಗಿ ಸೊ ಇನ್ನೇನು ಬಿಸಿಲು ಬರುತ್ತಲ್ಲ, ಒಂದು ಮರದಡಿ ಮಲ್ಕೊಳ್ಳುವುದು, ಸೊ ಆ ರೀತಿ ಎಲ್ಲ ಮಾಡ್ತಾನೆ. ಈ ರೀತಿಯ ಒಂದು ಭೀಮನ ದಿನಚರಿ ಇರುತ್ತೆ. ನಂತರ ಒಂದು ಮಧ್ಯಾಹ್ನದ ತನಕ ರೆಸ್ಟ್ ಮಾಡ್ತಾನೆ. ನಂತರ ಇನ್ನೇನು 3-4 ಗಂಟೆ ಆಗೋ ಅಷ್ಟೊತ್ತಿಗೆ ನೀರು ಕುಡಿಯೋಕ್ಕಂತ ಯಾವ್ದಾದ್ರು ಹೊಳೆ ಇದ್ರೆ, ನದಿ ಯಾವ್ದಾದ್ರು ಇದೆ ಆ ಕಡೆ, ಅಲ್ಲಿಗೆ ಹೊರಟೋಗ್ತಾನೆ. ಸೊ ಈ ರೀತಿಯ ಒಂದು ಭೀಮನ ದಿನಚರಿ ಯಾವಾಗಲೂ ಕೂಡ ಇದನ್ನೇ ಅವನು ಫಾಲೋ ಕೂಡ ಮಾಡೋದು. ಬೆಳಗ್ಗೆ ಹೊತ್ತೇ ಅವನು ಜಾಸ್ತಿ ಕಾಣ ಸಿಗೋದ್ರೆ ರೋಡ್ ಅಲ್ಲಿ ನಡೆಯೋದು, ಗ್ರಾಮಸ್ಥರಿಗೆ ಕಾಣ ಸಿಗುವುದು ಎಲ್ಲ ಒಂದು ಆ ಟೈಮ್ ನಲ್ಲಿ. ಬಹಳಷ್ಟು ರೀತಿಯಲ್ಲಿ ಅಭಿಮಾನಿಗಳು ಭೀಮನಿಗೂ ಕೂಡ ಇದ್ದಾರೆ. ಭೀಮನನ್ನ ನೋಡಿ ಫುಲ್ ಖುಷಿ ಆಗ್ತಾರೆ, ಫೋಟೋ ವಿಡಿಯೋವನ್ನು ಕೂಡ ತೆಕ್ಕೋತಾರೆ. ಒಂದು ಭಾಗ ಅಂದ್ರೆ ನೀವಿಲ್ಲಿ ನೋಡ್ತಾ ಇರ್ಬೋದು, ಸಕಲೇಶ್ಪುರ ಅರೇಳಿ ಭಾಗ ಅಂತ ಅಲ್ಲಿ ಲೊಕೇಶನ್ ಅಲ್ಲಿ ಹಾಕಿದೀನಿ. ಸೊ ಕಣಗುಪ್ಪೆ ಅಂತ, ಸೊ ಕಣಗುಪ್ಪೆ ಈ ಒಂದು ರಸ್ತೆಯಲ್ಲಿ ಒಂದು ವಿಡಿಯೋ ನೋಡಿದ್ರಲ್ಲ, ಈ ಒಂದು ರಸ್ತೆಯಲ್ಲೇ ನೋಡಿರೋದು. ಕಣಗುಪ್ಪೆ ಅಂತ ಒಂದು ಹಳ್ಳಿ ಇದೆ ಅಲ್ಲಿ. ಸೊ ಅಲ್ಲೇ ಒಂದು ರಸ್ತೆಯಲ್ಲೇ ನಡ್ಕೊಂಡು ಹೋಗಿರೋದು ಭೀಮ. ಭೀಮ ವಾಪಸ್ ಬಂದಿರುವುದು ಅಲ್ಲಿರುವಂತ ಜನರಿಗೆ ಒಂದು ರೀತಿಯಲ್ಲಿ ಖುಷಿ ಇದೆ. ಚಿಕ್ಕಮಗಳೂರಿನಲ್ಲಿ ಹೋಗಿದ್ನಲ್ಲ, ಚಿಕ್ಕಮಗಳೂರು ಬಿಟ್ಟು ಆ ಕಡೆ ಎಲ್ಲರೂ ಹೋಗ್ಬಿಡ್ತಾನ ತುಂಬಾ ಜನ ಅನ್ಕೊಂಡಿದ್ರು, ಆತರ ಹೋಗಕ್ ಚಾನ್ಸೇ ಇಲ್ಲ. ಆತ ಒಂದು ಬೆಳೆದು ಬಂದಿರುವಂತ ವಾತಾವರಣ ಫ್ರೆಂಡ್ಸ್ ನೋಡಿರ್ಬೋದು ನೀವು ವಿಡಿಯೋ. ಸೊ ನಿನ್ನೆ ತಾನೇ ನಮ್ಮ ಒಬ್ರು ಸ್ನೇಹಿತರು, ಒಬ್ರು ಸ್ಥಳೀಯರು ಭೀಮನ ಬಗ್ಗೆ ಹೇಳಿರ್ತಾರೆ, ವಾಪಸ್ ಆತ ಸಕಲೇಶ್ಪುರ ಭಾಗಕ್ಕೆ ಖಂಡಿತ ಬಂದೇ ಬರ್ತಾನೆ ಅಂತ. ಅದೇ ರೀತಿ ಇವತ್ತು ಬೆಳಗ್ಗೆ ನಮಗೆ ಒಂದು ವಿಡಿಯೋ ಕೂಡ ಸಿಕ್ತು, ಫಾರ್ವರ್ಡ್ ಆಯ್ತು, ಬಹಳಷ್ಟು ರೀತಿಯಲ್ಲಿ ಖುಷಿ ಆಯ್ತು. ಗ್ರಾಮಸ್ಥರು ಒಂದು ವಿಡಿಯೋವನ್ನ ಕಳ್ಸಿಕೊಡ್ತಾರೆ ನೋಡಿ. ವಾಪಸ್ ಈಗ ಕಣಗುಪ್ಪೆ ಭಾಗಕ್ಕೆ ಅಂದ್ರೆ ಬಿಕ್ಕೋಡು ಆಲೂರು ಭಾಗಕ್ಕೆ ಭೀಮ ಬಂದಿದ್ದಾನೆ, ಕಾಣ ಸಿಕ್ಕಿದ್ದಾನೆ ಅಂತ. ಅಲ್ಲಿರುವಂತ ಗ್ರಾಮಸ್ಥರು ಸುತ್ತಮುತ್ತ ಊರಿನ ಜನರಿಗೆ ತುಂಬಾನೇ ಖುಷಿ ಆಯ್ತು. ಚಿಕ್ಕಮಗಳೂರಿನಿಂದ ವಾಪಸ್ ಈಗ ಸಕಲೇಶ್ಪುರ ಭಾಗಕ್ಕೆ ಬಂದಿದ್ದಾನೆ. ಸೊ ಇಲ್ಲೇ ಕಂಪ್ಲೀಟ್ ಆಗಿ ಈಗ ಮದ ಸ್ವಲ್ಪ ಕಡಿಮೆ ಆಗಿದೆ ಅನಿಸುತ್ತೆ, ಹೀಗಾಗಿ ಒಂದ್ ಸ್ವಲ್ಪ ಗುಂಪಿಂದ ಹೊರಗಡೆ ಬಂದಾಗಿದೆ. ಬಿಟಮ್ಮ ಗುಂಪಿನ ಜೊತೆ ಸರಿಸುಮಾರು ಒಂದು 2 ತಿಂಗಳ ಕಾಲ ಇದ್ದ, ಅಲ್ಲಿ ಒಂದು ಹೋರಾಟ ನಡೆಸ್ತಿದ್ದ. ಅಂದ್ರೆ ಆ ಕಡೆ ಸರಾಯ್ ಚಿಕ್ಕಮಗಳೂರು ಆಗಿರ್ಬೋದು, ಅಲ್ಲಿ ಒಂದು ಕೆಆರ್ ಪೇಟೆ ಅಂತ ಒಂದು ಊರಿದೆ. ಸೊ ಆ ಕಡೆ ಒಂದು ಓಡಾಟ ನಡೆಸ್ತಾನೆ ಇದ್ದ. ಈ ಕಡೆ ಈಗ ವಾಪಸ್ ಮತ್ತೊಮ್ಮೆ ಬಂದಿದ್ದಾನೆ. ಒಂದು ರೀತಿಯಲ್ಲಿ ನಿನ್ನೆ ಹೇಳಿದಂತ ಮಾತು ಇವತ್ತು ನಿಜ ಆದಂತ ಇತ್ತು. ಒಟ್ಟಿನಲ್ಲಿ ಭೀಮ ಇದೇ ಒಂದು ಭಾಗದಲ್ಲಿ ಓಡಾಡ್ತಾ ಇರ್ತಾನೆ. ಇಲ್ಲಿರುವಂತ ಫಾರೆಸ್ಟ್ ಏರಿಯಾ, ಎಲ್ಲ ಒಂದು ಫಾರೆಸ್ಟ್ ಏರಿಯಾದಲ್ಲೂ ಕೂಡ ಅವನು ಸುತ್ತಾಟ ನಡೆಸ್ತಾನೆ. ಜೊತೆಗೆ ಅಕ್ಕಪಕ್ಕ ಊರಿಗೆ ಎಂಟ್ರಿ ಕೊಡುವುದು, ಜನರಿಗೆ ಕಾಣ ಸಿಗುವುದು ಎಲ್ಲವನ್ನೂ ಕೂಡ ಮಾಡ್ತಾನೆ. ಸೊ ಒಟ್ಟಿನಲ್ಲಿ ಈಗ ಭೀಮ ಕಾಣ ಸಿಕ್ಕಿದ್ದಾನೆ, ಒಂದು ಖುಷಿಯ ವಿಚಾರ. ಇದ್ರ ಬಗ್ಗೆ ನೀವೇನಂತೀರಾ, ನಿಮಗೂ ಕಾಡನೆ ಭೀಮ ಇಷ್ಟನ? ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸಿ.